ಬೆಂಗಳೂರಿನ ಜೆಡಿಎಸ್ ಕಚೇರಿ ಮುಂಭಾಗ ಹೈಡ್ರಾಮಾ ನಡೆದಿದೆ. ಚಾಮರಾಜಪೇಟೆ ಟಿಕೆಟ್ ಗಾಗಿ ಎರಡು ಬಣಗಳ ನಡುವೆ ಕಿರಿಕ್ ನಡೆದಿದೆ. ಇಮ್ರಾನ್ ಪಾಷಾ ಬೆಂಬಲಿಗರು ಟಿಕೆಟ್ ಗಾಗಿ ಒತ್ತಾಯಿಸಿದ್ದಾರೆ. ಈ ವೇಳೆ ಪಕ್ಷದ ಕಚೇರಿಗೆ ಆಗಮಿಸಿದ ಬಿಬಿಎಂಪಿ ಮಾಜಿ ಸದಸ್ಯ ಗೋವಿಂದರಾಜು ನೋಡಿ ಇಮ್ರಾನ್ ಪಾಷಾ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ. ಗೋವಿಂದರಾಜು ಇತ್ತೀಚೆಗಷ್ಟೇ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ಜಮೀರ್ ಜೊತೆಗೂಡಿ ಮೋಸ ಮಾಡಿದವರು ಇಂದು ಮತ್ತೆ ಜೆಡಿಎಸ್ ಕಚೇರಿಗೆ ಬಂದಿದ್ದಕ್ಕೆ ಇಮ್ರಾನ್ ಪಾಷಾ ಬೆಂಬಲಿಗರು ಕಿಡಿಕಾರಿದ್ದು ಪರಸ್ಪರ ಉರ್ದುವಿನಲ್ಲಿ ಬೈದಾಡಿಕೊಂಡಿದ್ದಾರೆ. ಕಾರ್ಯಕರ್ತರ ಕಿರಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪ್ತಾ ಇದ್ದಂತೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಜೆಡಿಎಸ್ ಪಾಳೆಯದಲ್ಲಿ ಸಿಂಹಾಸನ ಕದನಕ್ಕೆ ತಾರ್ಕಿಕ ಅಂತ್ಯ ಬೀಳುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಸನ ಟಿಕೆಟ್ಗಾಗಿ ದಳಪಡೆಯಲ್ಲಿ ದಳ್ಳುರಿ ಮುಂದುವರೆದಿದೆ. ಭವಾನಿ ರೇವಣ್ಣಗೆ ಟಿಕೆಟ್ ಕೊಡಿಸೋದಕ್ಕೆ ಎಚ್ ಡಿ ರೇವಣ್ಣ ಪ್ರಯತ್ನಿಸ್ತಾ ಇದ್ದಾರೆ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಎಂದು ಮಾಜಿ ಸಿಎಂ ಎಚ್ ಡಿ ಕೆ ಕಡ್ಡಿ ತುಂಡು ಮಾಡದಂತೆ ಹೇಳಿದ್ದಾರೆ. ಎಚ್ ಡಿ ಕೆ ಇದೇ ಮಾತಿಗೆ ಸೆಡ್ಡು ಹೊಡೆಯಲು ರೇವಣ್ಣ ಸಜ್ಜಾಗಿದ್ದಾರೆ. ಪತ್ನಿ ಭವಾನಿ ರೇವಣ್ಣಗೆ ಟಿಕೆಟ್ ಸಿಗದಿದ್ರೆ ಸ್ವರೂಪ್ಗೂ ಟಿಕೆಟ್ ಸಿಗಬಾರದು ಅನ್ನೋ ನಿಲುವನ್ನ ರೇವಣ್ಣ ತಿಳಿದಿದ್ದಾರೆ. ಹೀಗಾಗಿ ಕೆಎಂ ರಾಜೇಗೌಡರಿಗೆ ರೇವಣ್ಣ ಬೆಂಬಲವಾಗಿ ನಿಂತಿದ್ದಾರೆ. ನಿನ್ನೆ ರಾಜೇಗೌಡರ ಮನೆಯಲ್ಲಿ ಎಚ್ ಡಿ ರೇವಣ್ಣ ಸಭೆ ನಡೆಸಿದ್ದು ರಾಜೇಗೌಡರೇ ಅಭ್ಯರ್ಥಿ ಆಗಲಿ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸಲು ಕಾಂಗ್ರೆಸ್ ಕೋಟೆಯಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ದೆಹಲಿಯಲ್ಲಿ ಕೈಕಲಿಗಳು ಸಾಲು ಸಾಲು ಮೀಟಿಂಗ್ ಮಾಡಿ ಕದನ ಕಲಿಗಳ ಪಟ್ಟಿಯನ್ನ ಫೈನಲ್ ಮಾಡುತ್ತಿದ್ದಾರೆ. ಸದ್ಯ ಒಂದೇ ಅಭ್ಯರ್ಥಿ ಹೆಸರು ಕೇಳಿ ಬಂದಿದ್ದ ಕ್ಷೇತ್ರಗಳ ಲಿಸ್ಟ್ ಕ್ಲಿಯರ್ ಮಾಡಲಾಗಿದೆ. ಒಟ್ಟು 184 ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿದ್ದು 124 ಅಭ್ಯರ್ಥಿಗಳ ಹೆಸರು ಕ್ಲಿಯರ್ ಆಗಿದೆ. ಯುಗಾದಿ ಹಬ್ಬದ ದಿನ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಐವರು ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪಲಿದೆ ಅಂತ ಹೇಳಲಾಗ್ತಾ ಇದೆ. ಅಫಜಲ್ಪುರ, ಪಾವಗಡ, ಶಿಡ್ಲಘಟ್ಟ, ಕುಂದಗೋಳ, ಕಲಬುರಗಿ ಕ್ಷೇತ್ರದ ಶಾಸಕರಿಗೆ ಟಿಕೆಟ್ ಮಿಸ್ ಆಗಲಿದೆ ಎನ್ನಲಾಗ್ತಾ ಇದೆ. ಎಲೆಕ್ಷನ್ ಬ್ಯಾಟಲ್ಗೆ ಮುಹೂರ್ತ ಘೋಷಣೆಗೆ ಕ್ಷಣಗಣನೆ ಆರಂಭವಾದ ಬೆನ್ನಲ್ಲೇ ರಾಜ್ಯ ರಾಜಕೀಯ ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿಯುವ ಗುರಿ ಹೊಂದಿರುವ ಕೇಸರಿ ಪಡೆ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿಗೆ ಬುಲಾವ್ ನೀಡಿದ್ರು. ಅಮಿತ್ ಶಾ ಕರೆ ಬುಲಾವ್ ಹಿನ್ನೆಲೆ ದೆಹಲಿಗೆ ದೌಡಾಯಿಸಿದ ಸಾಹುಕಾರ್ ಚಾಣಕ್ಯನ ಜೊತೆ 45 ನಿಮಿಷಗಳ ಕಾಲ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರಗಳ ಸ್ಥಿತಿಗತಿಗಳ ಬಗ್ಗೆ ಅಮಿತ್ ಶಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈ ವೇಳೆ ತಮ್ಮ 4 ಬೆಂಬಲಿಗರಿಗೆ ಟಿಕೆಟ್ ನೀಡುವಂತೆ ರಮೇಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಬೆಳಗಾವಿ ಗ್ರಾಮೀಣ, ಬೆಳಗಾವಿ ದಕ್ಷಿಣ, ಅಥಣಿ ಹಾಗೂ ಕಾಗವಾಡ ಕ್ಷೇತ್ರಗಳ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ. ಚುನಾವಣೆ ಹೊಸ್ತಿಲಲ್ಲಿ ಸಚಿವ ಶ್ರೀರಾಮುಲು ದೇವರ ಮೊರೆ ಹೋಗಿದ್ದಾರೆ. ಕ್ಷೇತ್ರ ಘೋಷಣೆ ಮಾಡಿಕೊಂಡ ಬಳಿಕ ಶ್ರೀರಾಮುಲು ಅಯ್ಯಪ್ಪ ಮಾಲೆ ಧಾರಣೆ ಮಾಡಿದ್ದಾರೆ. ಪ್ರತಿ ಬಾರಿ ಚುನಾವಣೆ ವೇಳೆ ಅಥವಾ ನಾಮಪತ್ರ ಸಲ್ಲಿಸೋ ಮುಂಚೆ ಶ್ರೀರಾಮುಲು ಮಾಲೆ ಧರಿಸ್ತಾರೆ. ಆಪ್ತರ ಸಮ್ಮುಖದಲ್ಲಿ ಮಾಲಾಧಾರಣೆ ಮಾಡಿರುವ ಶ್ರೀರಾಮುಲು ಕೆಲ ಸ್ನೇಹಿತರೊಂದಿಗೆ ಶಬರಿಗೆ ತೆರಳಿದ್ದಾರೆ. ಈ ಬಾರಿ ಶ್ರೀರಾಮುಲುಗೆ ಕದನ ಕಣದಲ್ಲಿ ಕಾಂಗ್ರೆಸ್ ಮಾತ್ರವಲ್ಲ ಆಪ್ತ ಮಿತ್ರ ಜನಾರ್ದನ ರೆಡ್ಡಿ ಜೊತೆಗೂ ಪೈಪೋಟಿ ನಡೆಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಆಪ್ತರ ವಿರುದ್ಧವೇ ಸೆಣಸುವುದು ಕಷ್ಟವಾಗಲಿದೆ ಅನ್ನೋ ಮಾತು ಶ್ರೀರಾಮುಲು ಬೆಂಬಲಿಗರಿಂದ ಕೇಳಿಬರ್ತಾ ಇದೆ. ಪಂಚಮಸಾಲಿ 2A ಮೀಸಲಾತಿ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಬಿಜೆಪಿ ನಾಯಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದು, ಈ ಮೂಲಕ ಎಲೆಕ್ಷನ್ ಹೊಸ್ತಿಲಲ್ಲಿ ಲಿಂಗಾಯತ ಟ್ರಂಪ್ ಕಾರ್ಡ್ ಪ್ರಯೋಗಿಸುತ್ತಿದ್ದಾರೆ. ಬೆಳಗಾವಿಯ ನಾಗನೂರದಲ್ಲಿ ನಡೆದಂತಹ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ, ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಮೊದಲ ಸ್ಥಾನದಲ್ಲಿದೆ, ಒಕ್ಕಲಿಗ ಎರಡನೇ ಸ್ಥಾನ, ಹಾಲುಮತ ಮೂರನೇ ಸ್ಥಾನ ಪಡೆದುಕೊಂಡಿದೆ. ಲಿಂಗಾಯತರನ್ನ ಸಿಎಂ ಮಾಡುವ ಪಕ್ಷ ಬಿಜೆಪಿಯೊಂದೇ, 2A ಮೀಸಲಾತಿಯನ್ನ ಬಿಜೆಪಿ ಸರ್ಕಾರವೇ ಕೊಡಬೇಕು ಎಂದಿದ್ದಾರೆ. ಈ ಮೂಲಕ ಲಿಂಗಾಯತ ಮತ ಸೆಳೆಯಲು ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿಗೆ ಬೆಂಬಲ ಘೋಷಿಸಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಸ್ವಾಭಿಮಾನಿ ಸಂಸದೆ ಸುಮಲತಾ ಸದ್ಯ ಸೈಲೆಂಟ್ ಆಗಿದ್ದಾರೆ. ಪ್ರಧಾನಿ ಮೋದಿ ಕಾರ್ಯಕ್ರಮದ ಬಳಿಕ ಸಂಸದೆ ಮಂಡ್ಯದತ್ತ ಮುಖ ಮಾಡಿಲ್ಲ. ಸುಮಲತಾ ಅಸೆಂಬ್ಲಿ ಎಲೆಕ್ಷನ್ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿಲ್ಲ ಎನ್ನಲಾಗ್ತಾ ಇದೆ. ಟಿಕೆಟ್ಗಾಗಿ ಬೆಂಗಳೂರಲ್ಲೇ ಕುಳಿತು ರೆಬಲ್ ಲೇಡಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಅಶೋಕ್ ಜೈರಾಮ್ಗೆ ಟಿಕೆಟ್ ಕೊಡಲು ಬಿಜೆಪಿ ನಾಯಕರು ಆಸಕ್ತಿಯನ್ನ ತೋರ್ತಾ ಇದ್ದಾರೆ. ಒಂದು ವೇಳೆ ಮಂಡ್ಯ ಟಿಕೆಟ್ ಕೈ ತಪ್ಪಿದ್ರೆ ಮದ್ದೂರಿನಿಂದ ಕಣಕ್ಕಿಳಿಯೋದಕ್ಕೆ ಸುಮಲತಾ ಚಿಂತಿಸ್ತಾ ಇದ್ದಾರೆ.
ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಗ್ರೌಂಡ್ ನಲ್ಲಿ ಫ್ಲೆಕ್ಸ್ ಅಳವಡಿಕೆ ವಿಚಾರವಾಗಿ ಕೈಕಮಲ ಕಾರ್ಯಕರ್ತರ ನಡುವೆ ಸಂಘರ್ಷ ನಡೆದಿದೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆರಂಭವಾಗಿದ್ದು ತಳ್ಳಾಟ ನೂಕಾಟ ನಡೆದಿದೆ. ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಘಟನೆ ಸಂಬಂಧ ಗೋವಿಂದರಾಜನಗರ ಠಾಣೆಯಲ್ಲಿ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಹೆಡ್ ಕಾನ್ಸ್ಟೇಬಲ್ ದೂರನ ನೀಡಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಕೂಡ ಕೌಂಟರ್ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಮತ ಸಮರದಲ್ಲಿ ಗೆಲುವಿನ ಕಹಳೆ ಮೊಳಗಿಸೋದಕ್ಕೆ ಪಣ ತೊಟ್ಟಿರುವ ರಾಜಕೀಯ ನಾಯಕರು ಮತದಾರರನ್ನ ಸೆಳೆಯಲು 108 ಸರ್ಕಸ್ ಮಾಡ್ತಾ ಇದ್ದಾರೆ. ಬಗೆ ಬಗೆಯ ಆಮಿಷಗಳನ್ನು ಒಡ್ತಾ ಇದ್ದಾರೆ. ಸದ್ಯ ಕುರುಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ರಂಗೇರಿದೆ. ಮಾಜಿ ಸಂಸದೆ ಮೋಟಮ್ಮ ಪುತ್ರಿ ಮೂಡಿಗೆರೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ನಯನ ಮೋಟಮ್ಮ ಮತದಾರರಿಗೆ ಭರ್ಜರಿ ಗಿಫ್ಟ್ ಹಂಚಿಕೆ ಮಾಡಿದ್ದಾರೆ. ಮಹಿಳೆಯರ ಮನ ಗೆಲ್ಲೋದಕ್ಕಾಗಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗುತ್ತಿತ್ತು. ಸ್ಪರ್ಧೆಯಲ್ಲಿ ಭಾಗಿಯಾದವರಿಗೆ ಹಣ ಸೀರೆ ಗಿಫ್ಟ್ ನೀಡಲಾಗ್ತಾ ಇದೆ. ಶಾಲಾ ಮಕ್ಕಳಿಗೆ ಪೆನ್ ನೋಟ್ಬುಕ್ ಹಂಚಿಕೆ ಮಾಡಲಾಗ್ತಾ ಇದೆ. ಮತ ಬ್ಯಾಂಕ್ ಭದ್ರಗೊಳಿಸೋದಕ್ಕೆ ನಾನಾ ಗಿಮಿಕ್ ಮಾಡಲಾಗ್ತಾ ಇದೆ. ಕುಂದಾನಗರಿ ಕೇಸರಿ ಬ್ರಿಗೇಡ್ ನಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ. ಅಥಣಿ ಕ್ಷೇತ್ರದಿಂದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಟಿಕೆಟ್ ಬಯಸಿದ್ದಾರೆ. ಆದರೆ ಇದೇ ಕ್ಷೇತ್ರದ ಮೇಲೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಲಕ್ಷ್ಮಣ್ ಸವದಿ ಎಲ್ಲ ಸಮುದಾಯಗಳ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರ ಜೊತೆ ಸವದಿ ಚರ್ಚೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಲಕ್ಷ್ಮಣ್ ಸವದಿ 27ನೇ ತಾರೀಕಿನವರೆಗೆ ಎಲ್ಲ ಸಮುದಾಯಗಳ ಜೊತೆ ಸಭೆ ಮಾಡಿ ನಿರ್ಣಯವನ್ನ ಮಾಡ್ತೀನಿ, ಮತದಾರರನ್ನ ಕೇಳಿ ಚುನಾವಣೆಗೆ ಹೋಗುವುದು ಸೂಕ್ತ ಎನಿಸ್ತಾ ಇದೆ ಅಂತ ಲಕ್ಷ್ಮಣ್ ಸವದಿ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.